ಇಳಕಲ್ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಎಸ್ಆರ್ಎನ್ ಅಭಿಮಾನಿ ಬಳಗದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಹುನಗುಂದ ಮತಕ್ಷೇತ್ರದ ಜನನಾಯಕರಾದ ಶ್ರೀ ಎಸ್ಆರ್ ನವಲಿ ಹಿರೇಮಠರು ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಆರ್ಎನ್ ಅಭಿಮಾನಿ ಬಳಗದ ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚಿ ಹನುಮಂತಪ್ಪ ನಂದಿಯಾಳ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಎಸ್ಆರ್ಎನ್ ಅಭಿಮಾನಿ ಬಳಗಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ್ ತಾಳಿಕೋಟಿ, ಮಹಂತೇಶ್ ಪಾಟೀಲ್, ಶಿವು ಬೆಳ್ಳಿಹಾಳ್, ಮಹಂತೇಶ್ ಬೆಳ್ಳಿಹಾಳ್, ಬಸವರಾಜ್ ಬಂಡರ್ಗಲ್, ರಾಮು ವಡ್ಡರ್, ಸಂತೋಷ್ ರಾಠೋಡ್, ಮುತ್ತು ಚಲ್ವಾದಿ, ಮಹಂತೇಶ್ ಚಲ್ವಾದಿ, ಮಹಂತೇಶ್ ಹುಲ್ಲಳ್ಳಿ, ಬಸವರಾಜ್ ಕುಂಬಾರ್, ಗೌತಮ್ ದಲಾಲ್ಕರ್, ಬಸಮ್ಮ ಕರ್ಲಿ, ರಮೇಶ್ ತಳವಾರ್, ಹುಚ್ಚಪ್ಪ ತಳವಾರ್, ಯಮನಪ್ಪ ತಳವಾರ್, ರಮೇಶ್ ಕಾಚಾಪುರ್, ಹನುಮಂತ್ ನವನಹಳ್ಳಿ, ಕನಕಪ್ಪ ಕಾಚಾಪುರ್, ಆದಪ್ಪ ತಳವಾರ್, ಮಹಂತೇಶ್ ಪ ತಳವಾರ್, ಮಹಂತೇಶ್ ಓತ್ಗೇರಿ, ದಾನಪ್ಪ ನಿಸ್ಗುನ್ನಿ, ಹನುಮಂತ ತಳವಾರ್, ಸಂಗಪ್ಪ ತಳವಾರ್ ಹಾಗೂ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು, ತಾಯಂದಿರು ಮುಂತಾದವರು ಉಪಸ್ಥಿತರಿದ್ದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ, ಎನ್ಕೆಎಸ್ ಟಿವಿ 4, ಇಳಕಲ್. ಶ್ರೀ ರಾಮನ ಚರಿತ್ರೆಯನ್ನು ಬರೆದಂತಹ ವಾಲ್ಮೀಕಿಯವರು ಎಷ್ಟೋ ಸಾವಿರ ವರ್ಷಗಳ ಕಾಲ ಬದುಕಿದ್ರು. ಅವರ ಇತಿಹಾಸ ರಾಮಾಯಣದಿಂದ ಮಹಾಭಾರತದವರೆಗೂ ಮಹಾಭಾರತದಲ್ಲಿ ಯುಧಿಷ್ಠಿರ ಯುದ್ಧ ಗೆದ್ದಾಗ ಅದಕ್ಕಾಗಿ ನನಗೊಂದು ಆಸೆ ಇದೆ. ನನಗೆ ಯಾವುದೇ ಅಧಿಕಾರ ತೆಗೆದುಕೊಳ್ಬೇಕಂತ ಆಸೆ ಇಲ್ಲ. ಮಹರ್ಷಿ ವಾಲ್ಮೀಕಿ ಅವರಿಗೆ ಶಿವಶಾಸ್ತ್ರಾಂಗ ನಮಸ್ಕಾರಗಳನ್ನು ನಾವು ಸಲ್ಲಿಸುತ್ತೇವೆ. ಈ ದೇಶದಲ್ಲಿ